ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಜೆ ಉಸೋ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜೆ ಉಸೋ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಕಮೆಂಟ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು ಲಿಟ್ರಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಈ ರೇಂಜ್ಗೆ ಜೆ ಉಸೋ ಅವರು ಹೊಗಳುತ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಆ್ಯಂಡ್ ಇವ್ ಅವರು ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ಬಿಟ್ಟು ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆ ಹೊಗಳಿದ್ದಾರೆ ಅವ್ರು ಹೇಳ್ತಾರೆ ರೋಮನ್ ರೈನ್ಸ್ ಅವ್ರಿಗೆ ಈಗ ಸಿಗ್ತಾ ಇದೆಯಲ್ಲ ಈ ಲೆವೆಲ್ ನ ಅಪ್ರಿಶಿಯೇಷನ್ ಅವರು ಈ ರೀತಿ ರೆಕಾರ್ಡ್ ನ ಮಾಡ್ತಾ ಇದಾರಲ್ಲ ಅದಕ್ಕೆ ರೋಮನ್ ರೈನ್ಸ್ ಅವರ ಹಾರ್ಡ್ ವರ್ಕೇ ಕಾರಣ ಸೊ ನೀವು ರೋಮನ್ ರೈನ್ಸ್ ಅವ್ರನ್ನ ಒಂಥರ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ರೆಡಿ ಮಾಡ್ಕೊಳ್ಳುವಂತಹ ಬ್ಲೂ ಪ್ರಿಂಟ್ ಅಂತ ಅನ್ಕೋಬಹುದು ಸೊ ರೋಮನ್ ರೈನ್ಸ್ ಅವರು ಅಷ್ಟು ಕಷ್ಟಪಟ್ಬಿಟ್ಟು ಈ ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅಂಡ್ ಅದನ್ನೆಲ್ಲದನ್ನೂ ಕೂಡ ರೋಮನ್ ರೈನ್ಸ್ ಅವರು ಡಿಸರ್ವ್ ಮಾಡ್ತಾರೆ ಅಂತ ನಮ್ಮ ಜೆ ಊಸ್ ಅವರು ಒಂದು ಕಮೆಂಟ್ನ ಕೊಟ್ಟಿದ್ದಾರೆ ಸೊ ನಾವೇನಾದರೂ ಹಾರ್ಡ್ ವರ್ಕು ಮುಂದೆ ಹೋಗಿ ಯಾವ ಗೆ ಸಕ್ಸಸ್ ಕಾಣುತ್ತೆ ಅಂತ ನೋಡಬೇಕು ಅಂದರೆ ರೋಮನ್ ರೈನ್ಸ್ ಅವರನ್ನ ನಾವು ಬ್ಲೂ ಪ್ರಿಂಟ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ನಮ್ಮ ಜೇ ಉಸು ಅವರು ಹೇಳಿದ್ದಾರೆ ಲಿಟ್ರಲಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನಮ್ಮ ಜೇ ಊಸೋ ಅವರು ತಮ್ಮ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವ್ರನ್ನ ಈ ರೀತಿ ಹೋಗ್ಲಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ರಾಯಲ್ ರಂಬಲ್ ನ ಸರ್ಪ್ರೈಸ್ ಎಂಟ್ರಿ ಬಗ್ಗೆ ಎಸ್ ಪಿ ಡಬ್ಲ್ಯೂ ಇನ್ಸೈಡರ್ ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ನಮಗೆ ವುಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಎರಡು ಸರ್ಪ್ರೈಸ್ ಎಂಟ್ರಿ ನೋಡೋದಿಕ್ಕೆ ಸಿಗ್ಬಹುದು ಮೊದಲನೇದಾಗಿ ನಮ್ಮ ಸೋನಿಯಾ ಡೆವೆಲ್ ಎರಡನೇದಾಗಿ ನಮ್ಮ ಜೇಡ್ ಕಾರ್ಗಿಲ್ ಎಸ್ ಇವರಿಬ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂತ ಪಿ ಡಬ್ಲ್ಯೂ ಇನ್ಸೈಡರ್ ಅವರು ರಿಪೋರ್ಟ್ ಮಾಡಿದ್ದಾರೆ ಸೊ ಇದಂತೂ ನಿಜ ಆಗುತ್ತೆ ಅಂತ ಅನ್ಕೋತೀನಿ ನಾನು ಕೂಡ ಹಿಂದೆ ವಿಡಿಯೋದಲ್ಲಿ ತಿಳಿಸಿದೆ ಇವರಿಬ್ರು ಕೂಡ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಈಗ ಪಿಡಬ್ಲ್ಯೂ ಇನ್ಸೈಡರ್ ಅವರೇ ಕನ್ಫರ್ಮ್ ಮಾಡಿರೋದ್ರಿಂದ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಮಗೆ ಸೋನಿಯಾ ಡಿವಿಲ್ ಹಾಗೆ ನಮ್ಮ ಜೇಡ್ ಕಾರ್ಗಿಲ್ ಇವರಿಬ್ರು ಕೂಡ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ನೋಡೋಣ ಇವರಿಬ್ರು ಬಂದಾಗ ಕ್ರೌಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವರ ಎಂಟ್ರಿಗೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಒಂಥರ ವಿಚಿತ್ರವಾದ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸಡನ್ ಆಗಿ ನಮ್ಮ ಸ್ಪೋರ್ಟ್ಸ್ ಇಲಿಸ್ಟೇಟೆಡ್ ಕಡೆಯವರು ಒಂಥರ ಡಿಫ್ರೆಂಟ್ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ ಎಸ್ ಮೊದಲು ಅವರು ಕೋಡಿ ರೋಡ್ಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ನ ಕೊಡ್ತಾರೆ ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ತ್ರಿಪಲ್ ಎಚ್ ಅವರ ಹತ್ತಿರದ ವ್ಯಕ್ತಿಗಳಿಂದ ನಮಗೆ ಗೊತ್ತಾಗಿರೋದೇನಪ್ಪಾ ಅಂದ್ರೆ ತ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಈ ಬಾರಿಯ ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿಸೋದಿಲ್ಲ ಅಂಡ್ ಈ ಬಾರಿ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿನು ಕೂಡ ಫಿನಿಶ್ ಆಗೋದಕ್ಕೆ ಟ್ರಿಪಲ್ ಹ್ಯಾಚ್ ಅವರು ಬಿಡೋದಿಲ್ಲ ಅಂತ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಅಂದ್ರೆ ಟ್ರಿಪಲ್ ಹ್ಯಾಚ್ ಅವರು ಕೋಡಿ ರೋಡ್ಸ್ ಅವರು ಈ ಬಾರಿಯ ರಸಲ್ ಮೇನಿಯನ್ನ ಹೆಡ್ಲೈನ್ ಮಾಡೋದಾಗಿರ್ಬಹುದು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಸ್ಟೋರಿನ ಫಿನಿಶ್ ಮಾಡೋದಾಗಿರ್ಬಹುದು ಈ ಯಾವುದೇ ರೀತಿಯ ಪ್ಲಾನ್ಸ್ ಗಳನ್ನ ನಮ್ಮ ಟ್ರಿಪಲ್ ಹ್ಯಾಚ್ ಅವರು ಮಾಡ್ಕೊಂಡಿಲ್ಲ ಅಂಡ್ ಅದರಿಂದ ಈ ಬಾರಿಯ ರಸಲ್ ಮೇನಿಯನ್ನ ನಮ್ಮ ಕೋಡಿ ರೋಡ್ಸ್ ಅವರು ಹೆಡ್ ಲೈನ್ ಮಾಡೋದಿಲ್ಲ ಅಂಡ್ ಅವರು ಈ ಬಾರಿಯ ರಾಯಲ್ ರಂಬಲ್ ಕೂಡ ಗೆಲ್ಲೋದಿಲ್ಲ ಅಂಡ್ ಅವರ ಸ್ಟೋರಿ ಈ ಬಾರಿಯ ರಸಲ್ ಮೇನಿಯಾದಲ್ಲೂ ಕೂಡ ಫಿನಿಶ್ ಆಗೋದಿಲ್ಲ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇಷ್ಟೇ ಅಲ್ಲ ಗಾಯದಾದ್ಮೇಲೆ ಒಂದು ಶಾಕಿಂಗ್ ಅಪ್ಡೇಟ್ ಬರುತ್ತೆ ಈ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಎಲ್ಲ ರಸ್ಸಲ್ ಮೇನಿಯಾ ಮ್ಯಾಚಸ್ ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ ಅದು ಕೂಡ ಟಾಪ್ ಎರಡು ಬಿಗ್ಗೆಸ್ಟ್ ಮ್ಯಾಚಸ್ ಗಳನ್ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ಮ್ಯಾಚಸ್ ಗಳು ಯಾವ್ದಪ್ಪ ಅಂದ್ರೆ ತುಂಬಾ ದಿನದಿಂದ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಿತ್ತಲ್ಲ ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿಯ ನೈಟ್ ಒನ್ ನಲ್ಲಿ ಸಿ ಎಂ ಪಂಕ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಆ ಮ್ಯಾಚಸ್ ಗಳ ಪ್ಲಾನ್ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾ ಎಸ್ ಎಲ್ಲರಿಗೂ ಕೂಡ ಗೊತ್ತಾಗಿರೋದ್ರಿಂದ ರಸಲ್ ಸಿಎಂ ಪಂಕ್ ಆಗಿ ಸೆಟ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿರೋದ್ರಿಂದ ಪ್ಲಾನ್ಸ್ ಗಳಲ್ಲಿ ನಮ್ಮ ಟ್ರಿಪಲ್ ಹ್ಯಾಚ್ ಅವರು ಚೇಂಜ್ ಮಾಡಿ ಈ ಬಾರಿಯ ರಸಲ್ ನಮಗೆ ಸಿಎಂ ಪಂಕ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಬದಲು ಸೆತ್ ರೋಲಿನ್ಸ್ ಹಾಗೆ ಗಂತರ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ರಸಲ್ ಮೇನಿಯಾ ನೈಟ್ ಒನ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿ ಆ ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಸೆಟ್ ರೋಲಿನ್ಸ್ ಅವ್ರನ್ನ ಡಿಥ್ರೋನ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಎಸ್ ಈಗ ಎಲ್ಲರಿಗೂ ಕೂಡ ಗೊತ್ತಾಗಿರೋದೇನು ರಾಯಲ್ ರಂಬಲ್ ನ ಹಂಡ್ರೆಡ್ ನಮ್ಮ ಸಿಎಂ ಪಂಕ್ ಅವರು ಗೆಲ್ತಾರೆ ಸಿಎಂ ಪಂಕ್ ಅವರು ಗೆದ್ದು ಸೆತ್ರೋಲೆನ್ಸ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ ರಸ್ಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ಅಂತ ಇದು ಎಲ್ಲರಿಗೂ ಕೂಡ ಗೊತ್ತು ಸೊ ಎಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ನಮ್ಮ ತ್ರಿಪಲ್ ಹ್ಯಾಚ್ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡ್ತಾರೆ ಎಸ್ ನಮ್ಮ ತ್ರಿಪಲ್ ಹ್ಯಾಚ್ ಅವರ ಬುದ್ಧಿ ನಿಮಗೆ ಗೊತ್ತೇ ಇರಬಹುದಲ್ವಾ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ನಮಗೆ ಏನ್ ಗೊತ್ತಿರುತ್ತೋ ಅದನ್ನ ನಮ್ಮ ತ್ರಿಪಲ್ ಹ್ಯಾಚ್ ಅವರು ಸದ್ಯಕ್ಕಂತೂ ಮಾಡೋದಿಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಒಂದು ಶಾಕ್ ನ ಪುಲ್ ಮಾಡೋದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ನಮ್ಮ ಗಂಧರ್ ಅವರ ಕೈಯಲ್ಲಿ ವಿನ್ ಮಾಡಿಸಿ ಗಂಧರ್ ಅವರು ಚಾಲೆಂಜ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನಿಜವಾಗ್ಲು ನನಗಂತೂ ಅರ್ಥ ಆಗ್ತಾ ಇಲ್ಲ ಡಬ್ಲ್ಯೂ ನಿಜವಾಗ್ಲು ಈ ರೀತಿ ಪ್ಲಾನ್ ಮಾಡಿದೆಯತ್ ರೋಲೆನ್ಸ್ ಆಗಿ ಗಂಧರ್ ಅವರ ಮ್ಯಾಚ್ ರಸಲ್ ಆದ್ರೆ ಆದರೆ ಸಿಎಂ ಪಂಕ್ ಅವರ ಕತೆ ಏನು ಅಂತ ನೀವೇನಾದ್ರು ಕೇಳಿದ್ರೆ ಡಬ್ಲ್ಯೂ ರಸಲ್ ಮಿನಿಯಾದಲ್ಲಿ ಸಿಎಂ ಪಂಕ್ ಆಗಿ ಕೋಡಿ ರೋಡ್ ಮ್ಯಾಚ್ ನ ಮಾಡಿಸಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ ಲಿಟ್ರಲಿ ಎರಡು ಬಿಗ್ ಮ್ಯಾಚಸ್ ಗಳಲ್ಲಿ ನಮಗೆ ಇಲ್ಲಿ ಚೇಂಜಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಎಲ್ಲರೂ ಕೂಡ ಇಷ್ಟೇ ಈ ಬಾರಿಯ ರಾಯಲ್ ರಂಬಲ್ ನಮ್ಮ ಕೋಡಿ ರೋಡ್ಸ್ ಅಥವಾ ಸಿಎಂ ಪಂಕ್ ಇವ್ರಿಬ್ರಲ್ಲೇ ಒಬ್ರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ನಂಬಿಕೊಂಡಿದ್ದಾರೆ ಶಾಕ್ ನ ಕೊಡೋದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ನಮ್ಮ ಗಂತರವರ ಅವರ ಕೈಯಲ್ಲಿ ಗೆಲ್ಸಿ ಗಂಧರ್ ಅವರು ಸೆತ್ರೋಲಿಯನ್ಸ್ ಅವ್ರನ್ನ ಚಾಲೆಂಜ್ ಮಾಡಿ ರಸಲ್ ಮೆನಿಯ ಫಾರ್ಟಿ ಒನ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಗಂಥರಾಗೆ ಅವರ ನಡುವೆ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ನೋಡೋದಕ್ಕೆ ಸಿಗ್ಬಹುದು ಅಂಡ್ ರೀಸೆಂಟ್ ಆಗಿ ಕೋಡಿ ರೋಡ್ಸ್ ಆಗಿ ಸಿಎಂ ಪಂಕ್ ಅವರ ನಡುವೆ ಫೇಸ್ ಆಫ್ ಸೆಗ್ಮೆಂಟ್ ನೋಡೋದಿಕ್ಕೆ ಸಿಕ್ತಲ್ಲ ಅದರಿಂದ ಫ್ಯಾನ್ಸ್ ಗಳ ರಿಯಾಕ್ಷನ್ ಅನ್ನು ನೋಡಿ ನಮ್ಮ ತ್ರಿಪಲ್ ಎಚ್ ಅವರು ಓಕೆ ಈ ಬಾರಿ ರಸಲ್ ಮಿನಿಯಾದಲ್ಲಿ ಸಿಎಂ ಪಂಕ್ ಹಾಗೆ ಸೆತ್ರೋಲೆನ್ಸ್ ಅವರ ಮ್ಯಾಚ್ ನ ಮಾಡೋದು ಬೇಡ ಅದನ್ನ ನಾವು ಮುಂದಿನ ಬಾರಿ ರಸಲ್ ಮಾಡೋಣ ಅಂತ ಈ ಬಾರಿ ರಸಲ್ ಮಿನಿಯಾದಲ್ಲಿ ಕೋಡಿ ರೋಡ್ಸ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಅದಕ್ಕೋಸ್ಕರ ನಮಗೆ ಕಳೆದ ಮಂಡೇ ನೈಟ್ ರೋಲಿ ಸೆತ್ರೋಲೆನ್ಸ್ ಹಾಗೆ ಗಂತರ್ ಅವರ ಸೆಗ್ಮೆಂಟ್ ಕೂಡ ನೋಡೋದಿಕ್ಕೆ ಸಿಕ್ತು ಹಾಗೆ ನಮ್ಮ ಕೋಡಿ ರೋಡ್ಸ್ ಆಗಿ ಸಿಎಂ ಪಂಕ್ ಅವರ ಸೆಗ್ಮೆಂಟ್ ಕೂಡ ನೋಡೋದಿಕ್ಕೆ ಸಿಕ್ತು ಲಿಟ್ರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ರೀತಿ ಆಗುತ್ತಾ ಅಂತ ನನಗೆ ಒಂದ್ ಸ್ವಲ್ಪ ಡೌಟ್ಗಳು ಬರ್ತಾ ಇದೆ ಅಫ್ಕೋರ್ಸ್ ಚಾನ್ಸಸ್ ಗಳುಂತೂ ಪಕ್ಕಾ ಇದೆ ಡಬ್ಲು ಡಬ್ಲ್ಯೂ ಅವರು ಮಂಡ್ಯ ನೈಟ್ ಅಲ್ಲಿ ಇವರ ಸೆಗ್ಮೆಂಟ್ ಕೂಡ ನಡೆಸಿರೋದ್ರಿಂದ ಚಾನ್ಸಸ್ಗಳು ಇನ್ನೂ ಇನ್ನು ಕೂಡ ಜಾಸ್ತಿ ಆಗಿದೆ ಅದು ಅಲ್ಲದೆ ಸ್ಪೋರ್ಟ್ಸ್ ಇಲಿಸ್ಟೇಟೆಡ್ ಅವರ ಕಡೆಯಿಂದ ಈ ಅಪ್ಡೇಟ್ ಬಂದಿರೋದ್ರಿಂದ ನನಗೇನೋ ಅನ್ನಿಸ್ತಾ ಇದೆ ಒಂದು ಸಿಕ್ಸ್ಟಿ ಫಾರ್ಟಿ ಚಾನ್ಸ್ ಅಂತ ಅನ್ಕೋತೀನಿ ಸೆತ್ರೋಲಿನ್ಸ್ ಅವರ ಮ್ಯಾಚ್ ರಸಲ್ ನೈಟ್ ಒನ್ ನ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಂಗೇನಾದ್ರೂ ಆದ್ರೆ ಕೋಡಿ ರೋಡ್ಸ್ ಅವರು ಯಾರ ಮೇಲೆ ಮ್ಯಾಚ್ ಆಡ್ತಾರೆ ಅಂತ ನನಗಂತೂ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ನಮಗೆ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ರಸಲ್ ಮೇನಿಯಲ್ಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಕಸ್ಮಾತ್ ನಮ್ಮ ತ್ರಿಪಲ್ ಎಚ್ ಅವ್ರ ಇಲ್ಲಿ ಒಂದು ಟ್ವಿಸ್ಟ್ ನ ಪ್ಲಾನ್ ಮಾಡಿದ್ರೆ ನಮ್ಮ ಸೆತ್ರೋಲಿಯನ್ಸ್ ಅವರಿಗೆ ಇಂಜುರಿ ಆಗಿದೆ ಅವರು ಜಾಸ್ತಿ ಕಂಪೀಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸೊ ಅವರಿಗೆ ಯಾಕೆ ರಿಸ್ಕ್ ಸಿಎಂ ಪಂಕ್ ಆಗಿ ಸೆತ್ರೊಲಿಯನ್ಸ್ ಅಂತ ಒಂದು ದೊಡ್ಡ ಮ್ಯಾಚ್ ನ ರಸ್ಸಲ್ ಮಿನಿಯಾದಲ್ಲಿ ಅವರು ಇಂಜುರಿಯಿಂದ ಬಂದು ಆಡೋದು ಬೇಡ ಅಂತ ನಮ್ಮ ತ್ರಿಪಲ್ ಎಚ್ ಅವ್ರ ಏನಾದ್ರು ತೀರ್ಮಾನ ಮಾಡಿದ್ದೆ ಆದ್ರೆ ನಮಗೆ ಈ ಬಾರಿಯ ರಾಯಲ್ ರಬಲ್ ನಮ್ಮ ಗಂಧರ್ ಅವರು ಗೆದ್ದು ಸೆತ್ರೋಲಿಯನ್ಸ್ ಅವರಿಗೆ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ಗಂಧರ್ ಅವರು ಚಾಲೆಂಜ್ ಮಾಡಿದ್ರೆ ರಸ್ಸಲ್ ಮಿನಿಯದಲ್ಲಿ ನಮಗೆ ಸಿಎಂ ಪಂಕ್ ಆಗಿ ಕೋಡಿ ಗಿರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಕಡೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಕೂಡ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ಎರಡು ಡೈರೆಕ್ಷನ್ ಅಲ್ಲೂ ಕೂಡ ನಮ್ಮ ತ್ರಿಪಲ್ ಎಚ್ ಅವರು ಹೋಗ್ಬಹುದು ಅಂಡ್ ಅಪ್ಡೇಟ್ ಗಳು ಬರ್ತಿರೋದು ಕೂಡ ಅದೇ ರೀತಿ ಗೈಸ್ ಈ ಬಾರಿಯ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅಂತ ಸಖತ್ತು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ ನಮ್ಮ ಗಂತರ್ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ ಅಂಡ್ ನಮ್ಮ ಸಿ ಎಂ ಪಂಕ್ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಚಾನ್ಸಸ್ ಗಳು ಕಡಿಮೆ ಇದೆ ನನಗಂತೂ ಅನ್ಸುತ್ತೆ ಈ ಬಾರಿ ರಸಲ್ ಸಿ ಸಿಎಂ ಪಂಕ್ ಆಗಿ ಅವರ ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ಇನ್ನೂ ಬಹಳಷ್ಟು ಅಪ್ಡೇಟ್ ಇದೆ ಅದನ್ನೆಲ್ಲ ಕೂಡ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸಿ ಮೈ ನೆಕ್ಸ್ಟ್ ವಿಡಿಯೋ